गुड मॉर्निंग फ्रॉम केवड़िया डे फाइव इवत ना होता बुज्जी वेदर बंदू क्लौडी आगे नए ता मा क्लौडी आगे इवत नान रईट बंदू 600 किलोमीटर्स लांग हईवे नानू रोड्रे हो स्ट्रेट नोड़ हेगा नान पैक होवन ओ क्लॉक आगे लेट आगे स्वल्प विदिन 8:50 नान ब्रेक्फास्ट आगे होडल नान बेग ओके आमने बैकल सी नान मोन्े ओडसको बंद नासिक केवाड़िया बंद 336 किलोमीटर्स आगे इन इवतु जीरो मण ओके ओके गणपति स्वामी कापाड़प जय श्री राम वेदर रिपोर्ट है क्लौडी आगे टेंपरेचर बंद 24 डिग्री है मोस्ट प्रॉबली मा बंद बरबूद इला गु या बेगे यू इे ताे अल्ली हो 12 गंटे मेल बिस्लू बरतंते ओके वडोदरा वडोदरा 79 किलोमीटर्स नावी रईट तक नोड़ कल रोडले हर एम एसट्रे आम सैडू बिड़ोल नानी रोडल नोड़ जास्ती कुरी एम नाई हईवेल मध्य मध्य ओडता है ना स्वल्प फुल केरफुल स्पीड मेन्टेन आराम से ट्रेन बरत फुल जाम आगे जाम आगे सर वडोदरा सिटी हाद्रे ना रिंग रोडल होता हाईवे पापर हग फुल रोडल होता है हेबिट्रे सर पूरा रस्सी चल गए वो ये देखो हेल्प चाहिए क्या? अरे नहीं वो फंस गया था पूरा रोड में देखो नंबर प्लेट पूरा चला गया नहीं वो हाँ ओके सर पापा यारगोद बैकोल सिकाकोबिट्रे कष्ट पेट्रोल केल्ता है बैको पेट्रोल हाकण अंत अदे पेट्रोल हाकु रिलयन बाकी इू हाँबिट्रे बैक पेट्रोल हाकदंग अना बनी '98 है क्या वन खुशी ऐन इले लीट्रे 98.17 कब कम हुआ भैया दिन हुआ कम ओके देख लो हाईएस्ट कितना गया था पेट्रोल रेट इधर हाईएस्ट कितना गया था ज़्यादा ज़्यादा कितना हो गया था तो डबल नाइन हो गया उतना ही हो गया था ये बड़ा 1452.92 14 लीटर 80 पैसा अल लीट्रे मजा बंद 98 रूपाय खुशी आती नोड़ी एर नंबर नोड़ी इली 98 रूपाय 17 पैसा ऐनो पर् लीटर ऐन कर्नाटक कमी आगदिया
ಪ್ಲೀಸ್ ಕಮ್ಮಿ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ ನನಗೆ ಈ ವಿಡಿಯೋ ನೋಡ್ಕೊಂಡು. ಇದೇನಕ್ಕೆ ಅಂತಲೇ ಗೊತ್ತಿಲ್ಲ ಇದು ಇಷ್ಟು ಹುಡ್ದು. ಓ ವಿನ್ ವಿನ್ ಮೀಲ್ದು ಇದಿರುತ್ತಲ್ಲ ಬ್ಲೇಡು ಅದಕ್ಕೆ ಅದು. ಇದೆಂಥ ವೆದರಪ್ಪ, ಅಲ್ಲಿ ನೋಡಿದ್ರೆ ಒಳ್ಳೆ ಬಿಸಿಲಿತ್ತು. ಈ 200 ಕಿಲೋಮೀಟ್ರ್ ಮುಂದೆ ಬಂದಷ್ಟೇ ಹಿಂಗೆ ಮೋಡಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತಲ್ಲ. ನೋಡ್ತೀನಿ ಜಾಸ್ತಿ ಮಳೆ ಬಂದರೆ ನಾನು ಸೈಡಿಗೆ ನಿಲ್ಲಿಸ್ಕೊಂಡು ರೈನ್ ಗೇರ್ಸ್ ಎಲ್ಲ ಹಾಕೊಳ್ತೀನಿ, ಇಲ್ಲಾಂತಂದ್ರೆ ಹಿಂಗೆ ಬಿಡ್ತೀನಿ. ಗೋಪ್ರೋ ಮೇನ್ ಗೋಪ್ರೋ ಒಳಗಿಡಬೇಕು. ಒಳ್ಳೆ ಪೇಸ್ ಕವರ್ ಆಗಿದೆ, 11:30 ಆಗಿದೆ. ನಾವು 212 ಕಿಲೋಮೀಟರ್ಸ್ 212 ಕಿಲೋಮೀಟ್ರ್ ಕವರ್ ಮಾಡಾಗಿದೆ ಈಗಲೇ ನಾನು. ಇದೇ ಇನ್ನೂ ತೋರಿಸ್ತಾ ಇದೆ, ಇನ್ನೂ 320 ಕಿಲೋಮೀಟ್ರ್ ಇದೆ ಬಾಕಿ. 5:20 ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಬ್ಲ್ಯಾಕ್ ಟೀ ಲೆಮನ್ ವಾಲಿ ಓಕೆ. ಲೆಮನ್ ಟೀ ಕುಡಿತಾ ಇದೆ. ಇಷ್ಟೋ ಎಷ್ಟೋ ವರ್ಷ ಆದಮೇಲೆ ಇಷ್ಟು ಎಮ್ಮೆಗಳು ಒಟ್ಟಿಗೆ ನೋಡಿರೋದು. ದೇವಸ್ಥಾನ ಸಖತ್ತಾಗಿದೆ ಮಾತ್ರ. ವಾವ್, ಹೆಂಗಿದೆ ಅಂದರೆ ದೇವಸ್ಥಾನ ಮಾತ್ರ ಸಖತ್ತಾಗಿದೆ. ಅದು ಒಳಗೆ ಕಾರ್ವಿಂಗ್ ವರ್ಕ್ ಎಲ್ಲ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ವೆರಿ ನೈಸ್. ಎಲ್ಲ ಗುಜರಾತಿಲಿ ಬರ್ತಿದ್ದಾರೆ. ನೋಡಿ ನೇಚರ್ ಅಂದ್ರೆ ಏನಂತ. ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಆ ಸೈಡು, ಇಲ್ಲಿ ಮಳೆ ಇಲ್ಲ ಅಷ್ಟು. ಎಲ್ಲ ಓಪನ್ ಮಾಡೋಣಪ್ಪ ಏನೇನು ಅಂತ. ಎಲ್ಲ ಫಸ್ಟ್ ಬರಲಿ. ಈಗ ನಾವು ಬ್ರೇಕಿಂಗ್ ನಿಲ್ಸಿದ್ದೇವೆ. ಈಗ ಬ್ರೇಕಿಂಗ್ ಏನಾದರೂ ಲಂಚ್ ಏನಾದರೂ ಮಾಡೋಣ ಅಂತ ನೋಡೋಣ ಹೆಂಗಾಗುತ್ತೆ ಅಂತ ನೋಡಿಬಿಟ್ಟು ಲಂಚ್ ಮಾಡ್ಕೊಂಬಿಟ್ಟು ನಾನು ಹೊರಡ್ತೀನಿ. ಅಂದರೆ ಡೈರೆಕ್ಟ್ ನಿಲ್ಸೋದು ಭುಜ್ಜಲ್ಲೇ. ಪರ್ಫೆಕ್ಟ್ ಗುಜರಾತಿ ತಾಲಿ ಸಿಕ್ಕಿದೆ. ಈಗ ತೋರಿಸ್ತೀನಿ ಏನೇನಿದೆ ಅಂತ ಅದರಲ್ಲಿ. ನೋಡಿ ಇದೊಂದು ರೈಸು. ಇದೇನು ಮಾಡ್ತಾರೆ ಪಪ್ಪರ್ಡು, ಫ್ರೈಡ್ ಪಪ್ಪರ್ಡ್ ಅದು ಅಲ್ಲ ಬೇಕ್ಡು. ಇದು ಚಪಾತಿ ಮತ್ತು ಇದು ಅದೇನು ಗೊತ್ತಾ, ಮಿಕ್ಸ್ಚರಲ್ಲಿ ನಿಮ್ಗೆ ಹಾಕಿ ಒಂದು ಪಲ್ಯ ಥರ ಮಾಡ್ತಾರೆ. ಮತ್ತು ಇದು ಕಾಳು, ಇದು ಆಲೂಗಡ್ಡೆ, ಮತ್ತು ಇದು ದಾಲ್, ಮತ್ತು ಕ್ಯಾಬೇಜ್ ಪಲ್ಯ ಇದೆ, ಮತ್ತು ಇದು ಬಂದುಬಿಟ್ಟು ಜಿಲೇಬಿ ಇದೆ. ಸಖತ್ತು. ನಾನು ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಸಿಕ್ಕ. ಇನ್ನು ಭುಜ್ಜಿಗೆ 400 ಮೀಟರ್ಸ್ ಇದೆ. ಒಂದು ಕೋಟೆ ಇದ್ದಂಗಿದೆ ಮೇಲೆ. ಇದು ಆರ್ಮಿಯವ್ರದ್ದು. ಇದು ಭುಜ್ಜಿಗೆ ತಲುಪಾಯಿತು. ಟೋಟಲ್ ಕಿಲೋಮೀಟರ್ಸ್ ಬಂದುಬಿಟ್ಟು 544 ಕಿಲೋಮೀಟರ್ಸು. ಇದೇ ನಮ್ಮ ಹೋಮ್ ಸ್ಟೇ.